ಅದಕ್ಕೆಲ್ಲ ಗಣ್ಯಮಾನ್ಯರಿಗೂ ಹಣೆಮಣೆದು ವೇದಿಕೆಯ ಮುಂಭಾಗದೊಳಗೆ ಆಸೀನರಾಗಿರುವಂತಹ ಎಲ್ಲ ಪಾಲಕರಿಗೂ ಕೂಡ ಎಂತಾರೆ ಹಣೆಮಣೆದು. ಜೊತೆಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲ ಮುದ್ದು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ತಾವು. ಜೊತೆಗೆ ನನ್ನ ಅತಿ ದೊಡ್ಡ ಶಕ್ತಿ ಅಂತಂದರೆ ನನ್ನ ಅಧ್ಯಾಪಕ ಬಂಧುಗಳು. ನನ್ನೊಬ್ಬನಿಂದ ಮಾತ್ರ ಎಲ್ಲವೂ ಕೂಡ ಏನಂತಾರೆ ಸಾಧ್ಯ ಅನ್ನುವಂಥದ್ದು ಇಲ್ಲ. ಬದಲಾಗಿ ಪ್ರತಿಯೊಬ್ಬ ಶಿಕ್ಷಕರೂ ಕೂಡ ಏನಂತಂದ್ರೆ ನನಗೆ ಬೆನ್ನೆಲುಬಾಗಿ ನಿಲ್ಲುವಂಥ ಒಂದು ಸಂದರ್ಭ. ಅವ್ರು ಯಾರೂ ಇರದೇ ಹೋಗಿದ್ರು ಅಂತಂದ್ರೆ ಇವತ್ತಿಗೆ ನನಗೆ ಇಂಥ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತೋ ಇಲ್ಲೋ ಗೊತ್ತಿದ್ದಿಲ್ಲ. ಜೊತೆಗೆ ನನ್ನ ಸಹೋದರರು ಪ್ರತಿಯೊಂದು ಹಂತದೊಳಗೂ ಕೂಡ ಏನಂತಂದ್ರೆ ಮಾರ್ಗದರ್ಶನವನ್ನು ಮಾಡ್ತಾ ನನ್ನ ಆಗು ಹೋಗುಗಳನ್ನು ನೋಡ್ಕೊಂತ ನಿನ್ನ ಕಡೆ ಆಗತ್ತ ಮಾಡು ಅನ್ನುವಂಥದ್ದು ಹುರಿದುಂಬಿಸುವಂಥ ಒಂದೇನು ಆ ಪ್ರಚೋದನಕಾರಿ ವಿಚಾರಗಳನ್ನು ಹೇಳ್ತಿರ್ತಾರಲ್ಲ, ನಿನ್ನ ಕಡೆ ಆಗೋದಲ್ಲ ಅನ್ನುವಂಥದ್ದು ಇಲ್ಲ ಇಲ್ಲ ಮಾಡ್ತೀನಿ ಅನ್ನುವಂಥದ್ದನ್ನು ಕಲ್ಪನೆ ಇಟ್ಕೊಂತ. ಮೋಸ್ಟ್ಲಿ ಧಾರವಾಡದಾಗ ನೆಲೆ ನಿಲ್ಲಲಿಕ್ಕೆ ಕಾರಣೀಕರ್ತರು ಆಗಿರುವಂಥ ಹಡಪಾ ಸರ್ನ ನಾನು ತುಂಬ ಹೃದಯದಿಂದ ಇಲ್ಲಿ ಅಭಿನಂದನೆ ನಡೆಸ್ತೇನೆ. ಜೊತೆಗೆ ಸಂಸ್ಥೆಯ ಕಾರ್ಯದರ್ಶಿಗಳು ಮೋಸ್ಟ್ಲಿ ನಾನು ಸಿಟ್ ಅನ್ನೋದನ್ನ ನೋಡಿಲ್ಲೇನೋ ಅನ್ನಿಸ್ತೈತಿ. 2 ವರ್ಷ ಆಯ್ತು ಯಾವುದೇ ಕಾರ್ಯಕ್ರಮವನ್ನು ಮಾಡಾಕತ್ತಿದ್ರು ಕೂಡ ಏನಂತಂದ್ರೆ ನೀವೇನೈತಲ್ಲ ನೀವು ಮಾಡ್ರಿ ನಾನು ಅದಕ್ಕೆ ಸಪೋರ್ಟ್ ಇರ್ತೈತಿ ಅನ್ನುವಂಥದ್ದನ್ನು. ಯಾಕಂದ್ರೆ ನೋಡಿ, ಒಂದು ಪ್ಯಾರಾಮೆಡಿಕಲ್ಲು, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳ ಅವ್ರ ಹತ್ತಿರ ಇದ್ರೂ ಕೂಡ ಏನಂತಂದ್ರೆ ಒಂದಿಷ್ಟು ಅಹಂಭಾವ ಇಲ್ಲ ಅನ್ನುವಂಥ ವಿಚಾರವನ್ನು ನೋಡಿದಂಥ ಸಂದರ್ಭದೊಳಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಕೂಡ ಏನಂತಾರೆ ಸಹಾಯ ಸಹಕಾರವನ್ನು ನೀಡಿದಂಥ ಆ ಗುರುಗಳಿಗೂ ಕೂಡ ಏನಂತಾರೆ ನಾನು ಮನತುಂಬಿ ಅಂತಾರೆ ವಂದನೆಗಳನ್ನು ಅರ್ಪಣೆ ಮಾಡ್ತೀನಿ. ಜೊತೆಗೆ 12 ವಿದ್ಯಾರ್ಥಿಗಳಿಂದ ಸಂಸ್ಥೆಯನ್ನು ಕಟ್ಟಬೇಕು ಅಂತೇಳಿ ಬಂದಂಥವ್ ನಾನು. ಕೇವಲ 12 ವಿದ್ಯಾರ್ಥಿಗಳಿದ್ರು, ಆ 12 ವಿದ್ಯಾರ್ಥಿಗಳು ಹೆಂಗಿದ್ರು ಅಂತಂದ್ರೆ ನೀವು ಎಲ್ಲಿ ಹೋಗ್ತಿರಲ್ಲ ನಾ ಅಲ್ಲೇ ಬರ್ತೀವಿ, ಈ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು 78 ಬಂದು ನಿಂತೈತಿ ಅಂತಂದಾಗ ಆ ನನ್ನ ಮಕ್ಕಳ ನನಗಿಂತ ನನ್ನ ಮೇಲೆ ಇಟ್ಟಂಥ ನಂಬಿಕೆ ನಾ ಎಷ್ಟರ ಮಟ್ಟಿಗೆ ಅವನ್ನು ಉಳಿಸ್ಕೊಂಡಿನೋ ಬಿಟ್ಟಿನೋ ಗೊತ್ತಿಲ್ಲ. ಬಟ್ ಇವತ್ತಿಗೂ ಕೂಡ ಏನಂತಾರೆ ಆ ಮಕ್ಕಳು ಏನದಾವ ಅಂತಂದ್ರೆ ಪ್ರತಿಯೊಂದು ನಾ ಹಿಂಗೆ ಹೇಳಿದ್ದ ಕ್ಷಣಕ್ಕೆ ಏನಂತಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಾಗ್ತಾವೆ. ನನ್ನಲ್ಲಿ ಏನು ಕಂಡವ ಗೊತ್ತಿಲ್ಲ, ಬಟ್ ಅವರೂ ಕೂಡ ಏನಂತಾರೆ ಹಂಗೆ ಇದ್ದಾರೆ ಅನ್ನುವಂಥದ್ದನ್ನು. ಇವತ್ತಿಗೆ 78 ವಿದ್ಯಾರ್ಥಿಗಳ ವಿಜ್ಞಾನ ವಿಭಾಗ ಮಾಡ್ಬೇಕಾಗ್ತಂದ್ರೆ ಆ 12 ಜನ ವಿದ್ಯಾರ್ಥಿಗಳ ಅಭೂತಪೂರ್ವ ಕಾರ್ಯ ಇದ್ರೊಳಗೆ ಐತಿ ಅನ್ನುವಂಥದ್ದನ್ನು. ಅವ್ರು ಯಾರೋ ನನ್ನ ಜೊತೆ ಬರದೇ ಹೋಗಿದ್ರು ಅಂದರೆ ನಾ ಸಂಸ್ಥೆ ವಿಚಾರಣೂ ಮಾಡ್ತಿದ್ದಿಲ್ಲ, ಬದಲಾಗಿ ಇಲ್ಲಿಂತ ನಾವೆಲ್ಲರೂ ಕೂಡ ಏನಂತಾರೆ ಹಿಂಗೆ ಕೂಡ್ಲಿಕ್ಕೆ ಸಾಧ್ಯವೂ ಆಗ್ತಿದ್ದಿಲ್ಲ. ಯಾಕಂದ್ರೆ ನಾನು ಸಾವಿರಾರು ಸಲ ಸೋತು ಬಂದಂಥವನು, ಸೋಲಿನಲ್ಲೂ ಕೂಡ ಏನಂತಾರೆ ಗೆಲುವನ್ನು ಕಾಣಲಿಕ್ಕೆ ಕಾರಣೀಕರ್ತರು ಯಾರಂತಂದ್ರೆ ಆ ನನ್ನ ವಿದ್ಯಾರ್ಥಿಗಳನ್ನ. ನಾನೇನು ಅನ್ಕೊಂಡಿದ್ದೆ ಆ ಕೆಲಸವನ್ನು ಅವರು ಮಾಡಿದ್ರೆ ನಾನು ಸಿಟ್ಟು ಬಂದಾಗ ಅದನ್ನು ಹೇಳ್ತಿರಲ್ಲ, ಎಷ್ಟೋ ಸಲ ಅವ್ರನ್ನ ಬೈದೀನಿ ಹೊಡೆದೀನಿ ಯಾಕಂತ ಓದ್ಬೇಕು ಅನ್ನುವಂಥದ್ದು ಒಂದು ಉದ್ದೇಶಕ್ಕೆ ಬಂದದ. ಉದ್ದೇಶನ ಏನೈತೆ ಅಂತಂದ್ರೆ ಶಿಕ್ಷಣವನ್ನು ಕಲೀಲಿಕ್ಕೆ ಅನ್ನುವಂಥದ್ದನ್ನು. ಯಾಕಂದ್ರೆ ಎಲ್ಲೋ ದೂರದ ಊರಿನಿಂದ ಇಲ್ಲಿಗೆ ಬಂದಾರೆ, ಒಂದು ನಮ್ಕೊಂದು ಬಂದಂಥ ಸಂದರ್ಭದೊಳಗೆ ಅದನ್ನ ಹೇಳ್ತೀವಿ, ಶ್ರೀಧರ್ ಅನ್ನುವಂಥ ಒಬ್ಬ ವಿದ್ಯಾರ್ಥಿ 1700 ರ್ಯಾಂಕ್ ಆಲ್ ಓವರ್ ಕರ್ನಾಟಕ ಸಿ ಇ ಟಿ ರ್ಯಾಂಕಿಂಗ್ ಬರ್ತಾನೆ ಅಂತಂದ್ರೆ 5000 ಒಂದು 3-4 ಜನ ಬರ್ತಾರೆ ಅಂತಂದಾಗ ಪುಟ್ಟ ಸಂಸ್ಥೆ ಇದ್ರೂ ಕೂಡ ಅಂತಾರೆ ಸಾಧನೆ ಬಹಳ ದೊಡ್ಡದು ಅನ್ನುವಂಥ ವಿಚಾರ ಇಟ್ಕೊಂಡು ಅವರು ಅಷ್ಟೇ ಡೆಡಿಕೇಶನ್ ಮಾಡಿ ಓದುವಂಥ ಒಂದು ಕಲ್ಪನೆ ಇರ್ಬೋದಲ್ಲ ಅದನ್ನು ರಿಸಲ್ಟ್ ಪ್ರತಿ ವರ್ಷನೂ ಕೂಡ ಏನಂತಾರೆ ಹೆಚ್ಚಿಗೆ ಹಾಕುವಂತ ಬರ್ಲಿಕ್ಕೆ ಹತ್ತೈತಿ. ನಂತರ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಕಲ್ಪನೆ ಬಂದಾಗ ಇಲ್ಲಿ ನನಗೆ ನೆಲೆ ನಿಲ್ಲಕ್ಕೆ ಅವಕಾಶ ಕೊಟ್ಟದಕ್ಕೆ ಏನಂತಾರೆ ಒಂದಿಷ್ಟು ಏನೋ ಇಲ್ಲಿ ನಾವೆಲ್ಲರೂ ಕೂಡಾಕತ್ತೀವಿ ಅಂತಂದ್ರೆ ಅವರೂ ಕೂಡ ಕಾರಣೀಕರ್ತರು ಅನ್ನುವಂಥ. ಜೊತೆಗೆ ಲಕ್ಷಾನಿ ಗುರುಗಳು
ಪ್ರತಿಯೊಂದು ಕೆಲಸದೊಳಗೂ ಕೂಡ ಏನಂತಾರೆ, ನನಗಿನ್ನ ಬಹಳ ಹಿರಿಯರು ಅದಾರೆ, ಅವರಷ್ಟು ಎಕ್ಸ್ಪೀರಿಯನ್ಸ್ ಆದಷ್ಟು ಕೂಡ ಏನಂತಾರೆ, ಇಲ್ಲಿ ಅದ್ರ ಹತ್ರ ಹತ್ರನು ವಯಸ್ಸು ಯಾವಾಗ ಗೊತ್ತಿಲ್ಲ, ಬಟ್ ಏನಂತಂದ್ರೆ ಎಷ್ಟು ಸರಳ ವಿಚಾರಗಳನ್ನ ಹೇಳ್ತಾರ ಅಂತಂದ್ರೆ, ಎಜುಕೇಶನ್ದೊಳಗೆ ಏನಾದರೂ ಒಂದು ಶಿಕ್ಷಣದೊಳಗೆ ಕ್ರಾಂತಿಯನ್ನು ಮಾಡಬೇಕಾಗಿತ್ತು, ಮೊದಲಿಗೆ ನೀನು ಅದ್ರ ದೊಡ್ಡ ಪ್ರಯತ್ನ ಮಾಡಕ್ಕೆ ಸ್ಟಾರ್ಟ್ ಮಾಡು ಅನ್ನುವಂಥದ್ದನ್ನು. ಜೊತೆಗೆ ರಾಜ್ಕುಮಾರ್ ಸರ್ ಇರ್ಬೋದು, ವಿಜಯಕುಮಾರ್ ಸರ್ ಇರ್ಬೋದು, ಆನಂದ್ ಸರ್ ತಂತ್ರಜ್ಞಾನ ಅನ್ನುವಂಥದ್ರೊಳಗೆ ಸಾಕಷ್ಟು ನಾಲೆಜ್ ಅನ್ನು ಹೊಂದಿದ್ದಾರೆ, ಬಟ್ ಏನಂತಂದ್ರೆ ಏನೇನು ಇಲ್ಲ ಅನ್ನುವಂಥದ್ದನ್ನು, ಸರಳ ಸಜ್ಜನಿಕೆ ವ್ಯಕ್ತಿತ್ವ ಅವರಿಂದ ಕಲಿಯುವಂಥದ್ದು ಬಹಳ ಇದೆ ನಾನು. ಆದರೆ ಏನಂತಾರೆ ಅದನ್ನು ಮಾಡಕತ್ತೀನಿ ಅಂತಂದಾಗ ಪ್ರತಿಯೊಬ್ಬರು ಕೂಡ ಏನಂತಾರೆ ನನಗಿಲ್ಲಿ ಬೆಂಗಾವಲಾಗಿ ನಿಂತಿದ್ರು ಅನ್ನೋದನ್ನು ಹೆಸರು ಹೇಳ್ಕೊಂತ ಹೋದ್ರೆ ಭಾಳ ಮಂದಿ ಇದಾಗ್ತದೆ ಸರ್. ಅದಕ್ಕೋಸ್ಕರ ಏನಂತಾರೆ ನನ್ನ ಈ ಎಂತಾರೆ ಒಂದು ವಾರ್ಷಿಕ ವಿಚಾರವನ್ನು ನೋಡಿದಂಥ ಸಂದರ್ಭದೊಳಗೆ ಹೋದ ವರ್ಷಕ್ಕಿಂತ ಈ ವರ್ಷ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಬಂದೈತಿ, ಅಷ್ಟೇ ಏನಂತಾರೆ ಅಗ್ರಿ ಏನಂತಾರೆ ಕ್ವಾಲಿಟಿ ವಿದ್ಯಾರ್ಥಿಗಳು ಸಿಕ್ಕಂಥ ಸಂದರ್ಭಕ್ಕೆ ನಾನು ಇದಕ್ಕಿಂತ ರಿಸಲ್ಟ್ ಜಾಸ್ತಿ ಮಾಡಲಿಕ್ಕೆ ಇದೇ ಸೆಕೆಂಡ್ ಇಯರ್ದೊಳಗೆ 29 ವಿದ್ಯಾರ್ಥಿಗಳದಾರೆ. 29 ಒಂದು ಹೆಚ್ಚು ಕಮ್ಮಿ ಡಿಸ್ಟಿಕ್ಕಿಗೆ ಟಾಪ್ ಆದರೂ ಬರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ ನನ್ನ ಕಡೆನೂ ಐತಿ. ಟೀಚರ್ನು ಹಂಗೆ ಅದಾರ, ನಾ ಅದನ್ನು ಮತ್ತೆ ಹೇಳ್ತೀನಲ್ಲ, ಬೇರೆ ಕಡೆ ಒಂದೊಂದು ತಾಸಿಂದ ಪಾಠಗಳನ್ನು ಮಾಡಕತ್ತೀವಿ ಅಂತಂದ್ರೆ, ಆದ್ರೆ ಇಲ್ಲಿ ನಮ್ಮಲ್ಲಿ 1.5 ತಾಸಿನ ಪಾಠ ಮಾಡಿದ್ರು ಕೂಡ ಏನಂತಾರೆ ಯಾವುದೇ ಒಬ್ಬ ಶಿಕ್ಷಕರೂ ಕೂಡ ಏನಂತಾರೆ 1/2 ತಾಸು ಡೈಲಿ ನಮ್ಗೆ ಜಾಸ್ತಿ ಆಯ್ತಂತಂದ್ರೆ ಒಂದು ತಿಂಗಳಿಗೆ ಕನಿಷ್ಠ ಅಂತಂದ್ರೂ ಏನಂತಾರೆ 30 ತಾಸು ನನಗೆ ಪಿರಿಯಡ್ ಜಾಸ್ತಿ ಆಗ್ತೈತಿ, ಆ ಹೊರೆಯನ್ನು ಯಾರು ಬಯಸವರು ಅನ್ನೋದು ಯಾರೊಬ್ಬರು ಇವತ್ತಿಗೂ ಕೇಳಿಲ್ಲ. 1.5 ತಾಸು ಹಾಕಿದ್ರು ಕೂಡ ಕೇಳ್ತಾರೆ, ಇನ್ ಕೇಸ್ ಇನ್ನೊಬ್ರು ಗ್ಯಾಪ್ ಆದರು ಅಂತಂದಾಗ ಇದು ಒಂದು ಪಿರಿಯಡ್ ಮಾಡ್ರಿ ಅಂತಂದಾಗ ಅವರ ಸಹಕಾರ ಇರದೇ ಹೋಗಿತ್ತು ಅಂತಂದ್ರೆ ಇವತ್ತಿಗೆ ನಾನು ಕೂಡ ಏನಂತಾರೆ ಟೆನ್ಷನ್ ಮಾಡ್ಕೊಂಡು ಅಡ್ಡಾಡೋದಾಕಿತ್ತೇನು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಹೇಳ್ತಾನೆ. ಅದಕ್ಕೆ ನಾನು ನನ್ನ ಎಲ್ಲ ಶಿಕ್ಷಕ ಬಂಧುಗಳಿಗೂ ಕೂಡ ಏನಂತಾರೆ ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಏನಂತಾರೆ ತಪ್ಪಾಗ್ಲಿಕ್ಕಿಲ್ಲೇನೋ ಅನ್ನುವಂಥದ್ದನ್ನು. ಇನ್ನು ಪಾಲಕರ ವಿಚಾರವನ್ನು ನೋಡಿದಂಥ ಸಂದರ್ಭದೊಳಗೆ ಎಲ್ಲರೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿರಿ, ನಂತರ ವಿದ್ಯಾರ್ಥಿಗಳಿಗೆ ಕೆಲವೊಂದಿಷ್ಟು ವಿಚಾರವನ್ನು ಹೇಳ್ತಿರ್ತಿದ್ವಲ್ಲ ಹೇಳ್ತಿರ್ತೀವಿ. ಈಗೇನ ನೀಲಿ ಪೆನ್ನನ್ನು ಬಳಸುವಂಥ ನೀವುಗಳು ಮುಂದೆ ದಿನ ಹಸಿರು ಪೆನ್ನಿನಿಂದ ಸಹಿ ಮಾಡುವಂಥ ಮನಸ್ಥಿತಿ ನಿಮ್ಮದಾಗಬೇಕು. ಗುರಿ ಉದ್ದೇಶನ ಅದರದ್ದು ನಂದು ಅನ್ನುವಂಥದ್ದನ್ನು ಅಂದ್ರೆ ಹಸಿರು ಪೆನ್ ಅಂತಾರೆ ಈಗ ತಗೊಂಡು ಬಂದು ಬರೆದು ಬಿಡ್ತೀನಲ್ರಿ ಅನ್ನುವಂಥದ್ದಲ್ಲ, ಬದಲಾಗಿ ಏನಂತಾರೆ ನಮ್ಮ ಗುರಿ ಆಸೆಗಳನ್ನು ಕಂಡು ಯಾರು ಹುಚ್ಚ ಅಂತ ನಕ್ಕಾರಲ್ಲ, ಕೊನೆಗೆ ಒಂದಿನ ಅವ್ರಿಗೆ ಹುಚ್ಚು ಹಿಡಿಯುವಂಗ ನಿಮ್ಮ ಮನಸ್ಥಿತಿ ಆಗಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಹೇಳ್ತಿರ್ತೀನಿ ಅನ್ನುವಂಥದ್ದನ್ನು. ಸಣ್ಣ ಪುಟ್ಟ ವಿಚಾರಗಳಿಗೆ ಅರ್ಥಾಗಿ ಕಡೆ ಹೋಗಲ್ಲ, ಅದಕ್ಕೆ ಹುಚ್ಚು ಹಿಡಿಯುವಂಗ ಆಗ್ಬೇಕು ಅನ್ನೋಂಥ ಏನು ಮಾಡಿದ್ರು ಮಾತಾಡುವಂಥವ್ರು ಮಾತಾಡೋರು ಹೌದಾ. ಅದಕ್ಕೆ ನೋಡಿ ನಾ ಡಾಕ್ಟರ್ ಆಕ್ಕಿನಿ ಅನ್ನುವಂಥ ಕಲ್ಪನೆ ಬಂದಂಥ ಸಂದರ್ಭದೊಳಗೆ ಹೇಳ್ತಿರ್ತಾರೆ ಇವ್ ನೀನೇನು ಡಾಕ್ಟರ್ ಆಗ್ತೀಯೋ ಅನ್ನುವಂಥ ಕಲ್ಪನೆ ಬಂದಾಗ ಅವ್ರಿಗೇನು ಗೊತ್ತು ನಿನ್ನಲ್ಲಿರುವಂಥ ಶಕ್ತಿ ಎಷ್ಟರ ಅಭೂತಪೂರ್ವವಾಗೈತಿ ಅನ್ನುವಂಥ ಕಲ್ಪನೆ ಇಟ್ಟು ಬಂದ. ಅದಕ್ಕೆ ನಿಮ್ಮ ಶಕ್ತಿ ನಿಮಗೆ ಗೊತ್ತಿರಂಗಿಲ್ಲ, ಅದನ್ನೇ ಹೇಳ್ತಿರ್ತೀವಲ್ಲ ನೀವು ಪ್ರತಿ ಸಂದರ್ಭದಾಗೂ ಕೂಡ ಏನಂತಾರೆ ವಿದ್ಯಾರ್ಥಿಗಳು ಹೆಂಗಿರ್ತೀರಿ ಅಂತಂದಾಗ ಅಗಾಧವಾಗಿರುವಂಥ ಶಕ್ತಿ ನಿಮ್ಮಲ್ಲಿ ತುಂಬಿಕೊಂಡಿರ್ತೈತಿ, ಅದನ್ನೇನಂತಾರೆ ಬೇರೆ 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 ಕಡೆ ಬಳಕೆ ಮಾಡ್ಕೊಳ್ಳುವಂಥ ಮನಸ್ಥಿತಿ ನಿಮ್ಮದಾಗಿರ್ತೈತಿ ಅನ್ನುವಂಥದ್ದನ್ನು. ಅದನ್ನ ಏನಾದರೂ ಒಗ್ಗೂಡಿಸಿದ್ರಿ ಅಂತಂದಾಗ ನೀವು ಏನಂತಿರಲ್ಲ ಅದನ್ನು ಸಾಧನೆ ಮಾಡೇ ಮಾಡ್ತೀರಿ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾನು ಹೇಳ್ತಾ ನನ್ನ ಇನ್ನು ಗುರುಗಳು ಮಾತಾಡೋದೈತಿ. ಸರ್ ಮೊದಲಿಗೆ ಧಾರಾವಾಹಿ ನಾನು ನೋಡ್ಕೊಂಡು ಬೆಳೆದವನ ಮಾಯಾಮೃಗ ಅನ್ನುವಂಥದ್ದು ಅವರ ಸರ್ ಮಾತು ಕೇಳುವಂಥ ವಿಚಾರವನ್ನು ಮಾಡಿದಾಗ ಅದಕ್ಕೆ ನನ್ನ ಎರಡು ಮಾತುಗಳನ್ನು ಹಿರಿಯರ ಪಾದಕ್ಕೆ ಅರ್ಪಣೆ ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ.